ವಿಜೃಂಭಣೆಯಿಂದ ಜರುಗಿದ ಶ್ರೀ ಮುರಸಿದ್ದೇಶ್ವರ ಜಾತ್ರೆ. ಚಿಕ್ಕೋಡಿ ಡೊಳ್ಳಿನನಾದ ದತ್ತಿ ಕುಣಿತ ಭಂಡಾರದ ಹಾರಾಟದ ಮಧ್ಯದಲ್ಲಿ ಚಿಕ್ಕೋಡಿ ನಗರದಲ್ಲಿ ಶ್ರೀ ಮುರಸಿದ್ದೇಶ್ವರ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ಚಿಕ್ಕೋಡಿ ನಗರದ ಕುರುಬರಗಣಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮುರಸಿದ್ದೇಶ್ವರ ಜಾತ್ರೆ ಅದ್ಧೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಡೊಳ್ಳಿನ ಬಾಲಗ, ಡೊಳ್ಳಿನ ಪದಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು. ಶ್ರೀ ಮುರಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯು ಗುಡಿಯಿಂದ ಹೊರಟು ಕುರುಬರಗಲ್ಲಿ, ಸೋಮವಾರಪೇಟೆ, ಬುರುಡುಗಲ್ಲಿ, ರವಿವಾರಪೇಟೆ ಹಾಗೂ ಗುರುವಾರಪೇಟೆ ಮುಖಾಂತರ ಗುಡಿಗೆ ತಲುಪಿತು. ಈ ಸಂದರ್ಭದಲ್ಲಿ ತೆಂಗಿನಕಾಯಿ ಹಾರಿಸುವುದು, ಡೊಳ್ಳಿನನಾದ ದತ್ತಿ ಕುಣಿತ ಭಂಡಾರದ ಹಾರಾಟದ ಮಧ್ಯೆ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ನಂತರ ವಿನಾಯಕ ಅಪ್ಪ ಸಾಹೇಬ ಬನಹಟ್ಟಿ ಹಾಗೂ ರಾಮಚಂದ್ರ ಅಶೋಕ್ ಬನಹಟ್ಟಿ ಅವರಿಂದ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜಾತ್ರಾ ಮಹೋತ್ಸವದ ಯಶಸ್ವಿಗಾಗಿ ಲಕ್ಷ್ಮಣ್ ಡಂಗೇರ, ಶಂಕರ್ ಡಂಗೇರ, ಮಾರುತಿ ಕರಿಕರ್, ಶಂಕರ್ ದತ್ವಾಡೆ, ಸಣ್ಣಪ್ಪ ದತ್ವಾಡೆ, ರಮಾ ಬನಹಟ್ಟಿ, ಸಿದ್ದಪ್ಪ ಪೂಜಾರಿ, ಸುಧಾಕರ್ ಪೂಜಾರಿ, ಶಿವಾನಂದ್ ಸಿಂಗಡೆ, ಅಪ್ಪ ಸಾಹೇಬ ನರಹಟ್ಟಿ, ಸಿದ್ದು ಡಂಗೇರ, ಬೀರಪ್ಪ ಗುಡ್ಸೆ ಸೇರಿದಂತೆ ಮೊದಲಾದವರು ಶ್ರಮಿಸಿದರು.